ಸರ್, ಈಗ ನೀವು ಪಿಕ್ಚರ್ ಸೈನ್ ಮಾಡ್ಬೇಕಾರೆ ಫಸ್ಟ್ ರೋಲ್ ಸೈನ್ ಮಾಡ್ತೀರಾ, ಆಮೇಲೆ ನೀವು ಫಾದರ್ ರೋಲ್ ಅಂತ ಗೊತ್ತಾಗಿ ಸೈನ್ ಮಾಡ್ತೀರಾ, ಹೆಂಗೆ ಸರ್? ಅಥವಾ ಫಾದರ್ ರೋಲ್ ಅಂತಲೇ ಫಸ್ಟೇ ಕೊಟ್ಬಿಡ್ತಾರಾ ಸರ್? ಎಲ್ಲರ ಫೇವ್ರೆಟ್ ಡ್ಯಾಡಿ ಆಗ್ಬಿಡ್ತೀರಾ ಸರ್ ನೀವು? ಕತೆ ಹೇಳ್ತಾರೆ ಮೇಡಮ್, ಕತೆ ಹೇಳ್ತಾರೆ. ನೀವು ಅದನ್ನ ಕೇಳ್ಬಿಟ್ಟು ಓಕೆ ಅಂತ ಹೇಳಿ ಸರ್. ಓಕೆ ಸರ್, ಸುಧಾರಾಣಿ ಮ್ಯಾಮ್ ಜೊತೆ ಅಭಿನಯಿಸಿದ್ದು ಅದಕ್ಕೂ ಕತೆ ಹೇಳಿರ್ತಾರೆ ಇವರು. ಅಲ್ಲ ಸರ್, ಅದು ಕತೆ ಅಲ್ಲ ಸರ್, ಅಭಿನಯಿಸಿದಾಗ ಆದರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದನ್ನ ಹಂಚ್ಕೊಳ್ಳಿ. ಹೇಗಿತ್ತು? ಚೆನ್ನಾಗಿತ್ತು, ಯಾಕಂದ್ರೆ ನಮಗೆ ಸುಧಾರಾಣಿ ಅವ್ರನ್ನ ಕಂಡ್ರೆ ಸ್ವಲ್ಪ ಭಯ. ನಾನು ಚಿಕ್ಕ ಹುಡುಗನಿಂದನು ಸುಧಾರಾಣಿ ಅವರ ಅಭಿನಯನ ನೋಡ್ತಾ ಬೆಳೆದಿರೋನಾದ್ರಿಂದ ಅವ್ರ ಜೊತೆ ಅಭಿನಯಿಸುವಂತ ಸಂದರ್ಭ ಬಂದಾಗ ಸ್ವಲ್ಪ ಭಯ ಆಗ್ತಾ ಇತ್ತು. ಆಕ್ಚುಲಿ ಅವರೇ ನನಗೆ ಧೈರ್ಯ ತುಂಬಿ ಅಭಿನಯಿಸುವಂತೆ ಮಾಡಿದ್ರು. ಸುಮ್ಮನೆ ಇಲ್ಲಿ ಸೈಡಲ್ಲಿ ಹೇಳ್ತಾ ಇದ್ರು, ಏ ನಂಗೆ ಅವರು ಅಪರಂಜಿ ಚಿನ್ನವು ಸಾಂಗ್ ಇದೆಲ್ಲ ನನಗೆ ಬಹಳ ಇಷ್ಟ, ಆ ಸಾಂಗ್ ಬಂದಾಗೆಲ್ಲ ನಾನು ಹಿಂಗೆ ಹಿಂಗೆ ಡಾನ್ಸ್ ಮಾಡ್ತಿದ್ದೆ ಅಂತ ಹೇಳಿದ್ರು ಅವ್ರು. ಅದೇ ಮೇಡಮ್, ನಾನು ಹೇಳಿದ್ದು ನಾನು ಸಣ್ಣ ಹುಡುಗನಿಂದನೂ. ಮೇಡಮ್ ಏನು ಹೇಳ್ತೀರಾ ಈ ಮಾತಿಗೆ? ಕ್ಯಾಮ್ರಾ ಇದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು, ಆಫ್ ದಿ ಕ್ಯಾಮ್ರಾ ಇಷ್ಟೆಲ್ಲ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಮ್ಮೂರ್ ತುಂಬಾ ಅಭಿಮಾನದಿಂದ ಮತ್ತೆ ಈ ತರ ಇದು ಅಪರಾಧ ಮೇಡಮ್, ಈ ಅಪರಾಧಕ್ಕೆ ನಿಮ್ಮ ಶಿಕ್ಷೆಯ ಮಾತು ಏನಾದ್ರು? ಆಮೇಲೆ ವಿಚಾರಿಸ್ಕೊತೀನಿ. ಆಮೇಲೆ ಒಂದೇ ಊರ್ಗೆಲ್ಲ ಟಿಕೆಟೇ ಕಟ್ ಮಾಡ್ಬಿಡ್ತಾರೆ.